ನಟ ದರ್ಶನ್ ಕೇಸ್ ನಲ್ಲಿ ಎಷ್ಟು ಜನ ಕೇಸ್ ಮಾಡಿದ್ದು? ಎಷ್ಟು ಜನ ಕೇಸ್ ನಲ್ಲಿ ಇದ್ದವರು ಯಾರು? ನಟ ದರ್ಶನ್ ಕೇಸ್ ನಲ್ಲಿ ಈಗಾಗಲೇ 13 ಜನರನ್ನ ಬಂಧನ ಮಾಡಲಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಇನ್ನೂ ಅದ್ರಲ್ಲಿ ಜನರವ್ರ ಎಷ್ಟು ಜನ ಅವರೇ? ಒಬ್ಬನ ಮರ್ಡರ್ ಮಾಡ್ಸೋಕ್ಕೆ ಈ ಮನುಷ್ಯ ಎಷ್ಟು ಜನರನ್ನ ಇನ್ವಾಲ್ವ್ ಮಾಡಿಸಿದ್ದಾನೆ? ಏನಿದು ಸುದ್ದಿ ನೋಡ್ಕೊಂಬರೋಣ, ಬನ್ನಿ. ದರ್ಶನ್ ಕೇಸ್ನಲ್ಲಿ 13 ಜನ ಮಾತ್ರವಲ್ಲ, ಬರೋಬ್ಬರಿ 17 ಆರೋಪಿಗಳು, 4 ಮಂದಿ ನಾಪತ್ತೆ. ಹೌದು, ಹೊರಗೆ ಓಡಿ ಹೋದವರು ಯಾರು? ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್, ಪವಿತ್ರಗೌಡ ಹಾಗೂ ಇತರ 13 ಆರೋಪಿಗಳ ಜೊತೆ ಹೊಸದಾಗಿ ಜಗದೀಶ್ ಅಲಿಯಾಸ್ ಜಗ್ಗ ಮತ್ತು ಅನು, ರವಿ, ರಾಜು ಎಂಬ 4 ಜನರ ಹೆಸರುಗಳು ಕೇಳಿಬಂದಿವೆ. ಇವರೆಲ್ಲ ಸದ್ಯಕ್ಕೆ ನಾಪತ್ತೆ ಆಗಿದ್ದಾರೆ. ತಲೆ ತಪ್ಪಿಸಿಕೊಂಡಿರುವ ಈ 4 ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ಶುರು ಮಾಡಿದ್ದಾರೆ. ಈ ಆರೋಪಿಗಳು ಸಿಕ್ಕ ನಂತರ ಇನ್ನಷ್ಟು ಹೊಸ ಮಾಹಿತಿಗಳು ಹೊರಬರಲಿವೆ ಎಂದು ಪೊಲೀಸರು ಥಟ್ ಅಂತ ಹೇಳಿದ್ರು. ನಟ ದರ್ಶನ್ ಮಾಡಿಕೊಂಡ ವಿವಾದ ದೊಡ್ಡದಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಬೆಂಗಳೂರಿಗೆ ಕರೆತಂದು ಸಾಯಿಸಿದ ಆರೋಪ ದರ್ಶನ್ ಮೇಲಿದೆ. ಅಲ್ಲದೆ ಈ ಕೃತ್ಯದಲ್ಲಿ ಅನೇಕರು ಅರೆಸ್ಟ್ ಮಾಡಲಾಗ್ತಾ ಇದೆ. ವಿಚಾರಣೆ ಕೂಡ ತೀವ್ರವಾಗ್ತಾ ಇದೆ. ಮಂಗಳವಾರ ಒಟ್ಟು 13 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆದರೆ ಈ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿದ್ದರು, ಅದರ ಜೊತೆ ಜೊತೆಗೆ ಇನ್ನೂ 4 ಜನ ಎಕ್ಸ್ಟ್ರಾ ಇದ್ದರು ಎಂಬ ಮಾತುಗಳು ಕೂಡ ಹೊರಗಡೆ ಪ್ರಕಟಗೊಳ್ತಾ ಇದೆ. ಅವರು ಕೂಡ ಇವಾಗ 4 ಜನ ನಾಪತ್ತೆ ಆಗಿದ್ದಾರೆ. ಅವರನ್ನು ಶೋಧನೆ ನಡೆಸ್ತಾ ಇರುವಂತಹ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಮುಂದಿನ ಸುದ್ದಿಯಲ್ಲಿ ನೋಡೋಣ. ಇದಾಗಿತ್ತು ಈವರೆಗಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಹೇ ಸೀತಾರಾಮ್ನ ಫಾಲೋ ಮಾಡಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.